ಇಎಸ್ಐ ಡೀಲಿಂಗ್ ನಲ್ಲಿ ಪ್ರಭಾವಿ ಸಚಿವರ ಹೆಸರು ವಿಚಾರ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಸಿಡಿದೆದ್ದಿದ್ದಾರೆ ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ಉಗ್ರಪ್ಪ ಆರೋಪವನ್ನ ಮಾಡಿದ್ದಾರೆ ಸಚಿವ ಅಶ್ವಥ್ ನಾರಾಯಣ್ ಸಹೋದರನ ಕೈವಾಡ ಇದೆ ಅಶ್ವಥ್ ಸಹೋದರ ಸತೀಶ್ ಕೈವಾಡ ಇದೆ ಎಂದು ಆರೋಪವನ್ನ ಮಾಡಿದ್ದಾರೆ ಮಾಗಡಿ ಅಭ್ಯರ್ಥಿ ದರ್ಶನ್ ಗೌಡ ಬಗ್ಗೆ ಆಕ್ರಮ ಕೇಳಿ ಬಂದಿದೆ ಪ್ರಭಾವಿ ಸಚಿವರ ಸಹೋದರನನ್ನ ತನಿಖೆಗೆ ಕರೆದಿದ್ದಾರೆ ಆಗ ಅಶ್ವಥ್ ನಾರಾಯಣ್ ಕರೆ ಮಾಡಿ ಒತ್ತಡ ಹಾಕಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ ನಿಮಗೆ ತಾಕತ್ತು ದಮ್ಮು ಇದ್ದರೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆನ ಒಪ್ಪಿಸಿ ಕಾಂಗ್ರೆಸ್ ಮುಖಂಡ ವಿಎಸ್ ಉಗ್ರಪ್ಪ ತನಿಖೆಗೆ ಒತ್ತಾಯವನ್ನ ಮಾಡಿದ್ದಾರೆ ಮಿಶ್ರಾ ಅಶ್ವಥ್ ನಾರಾಯಣ್ ಯಾಕ್ರೆ ಮೌನಿ ಬಾಬಾ ಆಗಿದ್ದೀರಿ ಇದೊಂದಕ್ಕೆ ಮೌನಿ ಬಾಬಾ ಅಲ್ಲ ಹೈಯರ್ ಎಜುಕೇಶನ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಸೆಲೆಕ್ಷನ್ ಅಲ್ಲಿ ಯಾವ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ ಪ್ರೊಫೆಸರ್ ನಾಗರಾಜ್ ಮತ್ತು ಸೌಮ್ಯ ಇವರ ಅರೆಸ್ಟ್ ಮಾಡಿ ಅವರನ್ನ ಒಳಗಾಕಿದ್ದಾರೆ ಅಲ್ಲೂ ಸಹ ನೀವು ಮೌನಿ ಬಾಬಾ ಆಗಿದ್ದೀರಿ ಬಾಯ್ಬಿಟ್ಟಿಲ್ಲ ನಿಮ್ಮ ಆಟಿಟ್ಯೂಡ್ ನೋಡಿದ್ರೆ ನನಗೆ ಯಾಕೋ ಸಂಶಯ ಬರ್ತಾ ಇದೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನೋ ಅಶ್ವಥ್ ನಾರಾಯಣ ಇರಬೇಕು ಅದರ್ವೈಸ್ ನೀವು ಹೇಳಬೇಕಾಗಿತ್ತು ನನ್ನ ಇಲಾಖೆನಲ್ಲಿ ಪೇಪರ್ ಲೀಕ್ ಆಗಿರುವಂತದ್ದು ಇಲ್ಲ ಹಾಗಾದ್ರೆ ಯಾಕೆ ಅರೆಸ್ಟ್ ಮಾಡಿದ್ರೆ ಅನ್ನೋಂತ ಪ್ರಶ್ನೆ ಬರುತ್ತೆ ಈಗ ನಿಮ್ಮ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಮೂರರಿಂದ ಐದು ಜನ ರ್ಯಾಂಕ್ಗಳಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಇದು ಇವತ್ತು ಜನ ಮಾಗಡಿ ಜನ ಬೆಂಗಳೂರಿನ ಜನ ಎಲ್ಲರೂ ಸಹ ಇವತ್ತು ಮಾತನಾಡ್ತಾ ಇದ್ದಾರೆ ಅಶ್ವಥ್ ನಾರಾಯಣ್ ರವರ ಸಹೋದರ ಸತೀಶ್ ರವರಿಗೂ ಇದಕ್ಕೂ ಲಿಂಕ್ ಇದೆ ನೀವು ಇವತ್ತು ಮೌನಿ ಬಾಬಾ ಆಗಿರೋದ್ರಿಂದ ಮೌನಂ ಸರ್ವಸಮ್ಮತಂ ಅನ್ನೋಂತ ರೀತಿಯಲ್ಲಿ ಕಾಣ್ತಾ ಇದೆ ನಾನು ಇನ್ವೆಸ್ಟಿಗೇಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆಸ್ ಎ ಲಾಯರ್ ಐ ಆಮ್ ವೆಲ್ ಅವೇರ್ ನಾನು ಇದರ ಮೇಲೆ ಇನ್ಫ್ಲುಯೆನ್ಸ್ ಮಾಡಬಾರದು ಆದರೆ ಇವತ್ತು ಸರ್ಕಮ್ಸೆನ್ಸಸ್ ಏನು ತೋರ್ತಾ ಇದೆ ಅಂತ ಹೇಳಿದ್ರೆ ಆ ನೀಡ್ ಆಫ್ ಸಸ್ಪಿಷನ್ ಇಟ್ ಈಸ್ ಟುವರ್ಡ್ಸ್ ಅಶ್ವಥ್ ನಾರಾಯಣ ಅಂಡ್ ಈಸ್ ಬ್ರದರ್ ಸೊ ನೀವು ಅನೇಕ ವಿಚಾರಗಳಲ್ಲಿ ಗಂಡಸ್ತನ ಅನ್ನುವಂತ ಮಾತುಗಳನ್ನೆಲ್ಲ ಬಳಸಿದ್ದೀರಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅಶ್ವಥ್ ನಾರಾಯಣ ನಿಮಗೆ ಗಂಡಸ್ತನ ಇದ್ರೆ ನಿಮಗೆ ತಾಕತ್ತು ದಮ್ ಇದ್ರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅಶ್ವಥ್ ನಾರಾಯಣ ನಿಮಗೆ ಗಂಡಸ್ತನ ಇದ್ರೆ ನಿಮಗೆ ತಾಕತ್ತು ದಮ್ ಇದ್ರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅಶ್ವಥ್ ನಾರಾಯಣ ನಿಮಗೆ ಗಂಡಸ್ತನ ಇದ್ರೆ ನಿಮಗೆ ತಾಕತ್ತು ದಮ್ ಇದ್ರೆ ಯಾವ ಈ ದರ್ಶನ್ ಗೌಡ ವಿಚಾರದಲ್ಲಿ ಮತ್ತು ಮಾಗಡಿ ತಾಲೂಕಿನಲ್ಲಿ ಮೂರರಿಂದ ಐದು ಜನ ಇವತ್ತೇನು ಸೆಲೆಕ್ಟ್ ಆಗಿರುವಂತಹ ವಿಚಾರವೂ ಸೇರಿದಂತೆ ಇಡೀ ಪ್ರಕರಣವನ್ನ ಹೈಕೋರ್ಟಿನ ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆಗೆ ಒಪ್ಪಿಸಬೇಕು ಕೂಡಲೇ ನಿಮಗೆ ಏನಾದರೂ ಸಹ ನೈತಿಕತೆ ಅನ್ನುವಂಥದ್ದಿದ್ರೆ ಅಶ್ವಥ್ ನಾರಾಯಣ ಮತ್ತು ಗೃಹ ಸಚಿವರು ವಿತೌಟ್ ವೇಸ್ಟಿಂಗ್ ಟೈಮ್ ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆಯನ್ನು ಹೊತ್ತು ಏನ್ರಿ ಮಿಸ್ಟರ್ ಅಶ್ವಥ್ ನಾರಾಯಣ್ ಯಾಕ್ರಿ ಮೌನಿ ಬಾಬಾ ಆಗಿದ್ದೀರಿ ಇದೊಂದಕ್ಕೆ ಮೌನಿ ಬಾಬಾ ಅಲ್ಲ ಹೈಯರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬರ್ತಾ ಇದ್ದಾರೆ ಬಿಟ್ಟು ಕಳಿಸ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಸಿಐಡಿನಲ್ಲಿ ಯಾವ ಪೊಲೀಸ್ ಆಫೀಸರ್ಗಳು ಬರ್ತಾರೆ ಅಲ್ಲಿಗೆ ಅಂತ ಎಲ್ಲೂ ಸಲ್ಲೋಕ್ಕಾಗಲ್ಲ ಅವನು ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ ಇಂತಹ ಕೇಸ್ಗಳಲ್ಲಿ ನಮಗೆ ಬೇಕಾಗಿರೋದು ಒಂದು ನಿಷ್ಪಕ್ಷವಾದ ಪಕ್ಷದ ತನಿಖೆ ಆಗಬೇಕಾಗುತ್ತೆ ಅಲ್ಲಿ ಪಿಎಸ್ಐ ಅಂದ ತಕ್ಷಣ ಬೇರೆ ಯಾವುದೋ ಒಂದು ಕೆಪಿಸಿ ಕ್ಲಾಸ್ 1-2 ಹೋಗ್ಬಿಟ್ಟು ರಾತ್ರಿ ಬೆಳಗ್ಗೆ ಎಲ್ಲ ಎಕ್ಸಾಮಿನೇಷನ್ ಬರೆದು ಹೋಗೋದಂತಹ ಪ್ರಶ್ನೆ ಅಲ್ಲ ಇದು ಅವರ ಒಂದು ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತದೆ ಆ ಫಿಸಿಕಲ್ ಟೆಸ್ಟ್ ಆದ ಮೇಲೆ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತದೆ ಈ ಫಿಸಿಕಲ್ ಟೆಸ್ಟ್ ಅಲ್ಲೂ ಕೂಡ ಅಕ್ರಮವಾಗಿದೆ ಅಂತ ಹೇಳಿದಾಗ ನೀವು ಮರುಪರೀಕ್ಷೆ ಮಾಡಿ ಏನು ಪ್ರಶ್ನೆ ಬರುತ್ತೆ ಅಂದರೆ ಭ್ರಷ್ಟಾಚಾರದ ಮೂಲ ಅಲ್ಲಿಂದಲೇ ಪ್ರಾರಂಭವಾಗಿದೆ ಈಗ ನೀವು 575 ಭ್ರಷ್ಟ ಅಧಿಕಾರಿಗಳನ್ನು ನೀವು ಸ್ಟೇಷನ್ಗೆ ಕರ್ಕೊಂಡ್ಬಂದು ಕೂರಿಸಿದ್ರೆ ಮುಂದೆ ಏನಾಗ್ಬೋದು ಮುಂದಿನ ಭವಿಷ್ಯ ಏನಾಗ್ಬೋದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೆಲಸ ಆಗ್ತಾ ಇದೆ ಇದನ್ನು ನಾವು ರಾಜಕೀಯವಾಗಿ ನಾವು ನೋಡಬಾರದು ಕೂಡ ನಮಗೆ ಬೇಕಾದ್ದು ನಿಷ್ಪಕ್ಷವಾದ ತಲೆ ಈಗಾಗಲೇ ನೋಡ್ತಾ ಇದ್ದೀರಾ ನೀವೇನೇನು ಆಗ್ತಾ ಇದೆ ಅಂತ ಈ ಕಡೆ
376ನೇ ಸೆಕ್ಷನ್ ಉದ್ಯೋಗ ಜಾರಕಿಹೊಳಿ ಕೇಸ್ ಏನಾಯಿತು ಹಳ್ಳಾತೋಯ್ತದಾಗಲೇ ಮತ್ತೆ ಈಶ್ವರಪ್ಪನವರ ಕೇಸು ಕೂಡ ಅವರಾಗಲೇ ಸಾರ್ವಜನಿಕ ಸಮಾರಂಭಗಳಲ್ಲಿ ಹೇಳ್ತಾ ಇದ್ದಾರೆ ಇನ್ನು 15 ದಿವಸದಲ್ಲಿ ನಾವು ಕೇಸು ಬಿ ರಿಪೋರ್ಟ್ ಬೀಳುತ್ತೆ ನಾನು ಮತ್ತೆ ಮಂತ್ರಿಯಾಗಿ ಬರ್ತೀನಿ ಅಂತ ಹೇಳಿ ಆಗಲೇ ಒಂದು ಮುನ್ಸೂಚನೆ ಕೂಡ ಕೊಡ್ತಾ ಇದ್ದಾರೆ ಈ ದೃಷ್ಟಿನಲ್ಲಿ ಈ ಒಂದು ಅವ್ಯವಹಾರಗಳೇನಿದೆ ಬ್ರಹ್ಮಾಂಡವಾದ ಭ್ರಷ್ಟಾಚಾರ ಏನಿದೆ ಈ ಕೇಸ್ನಲ್ಲಿ ನಾನು ಒಬ್ಬ ನ್ಯಾಯವಾದಿಯಾಗಿ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನ ಮೂಲಕ ನಾನು ನಿಮ್ಮ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಇದಕ್ಕೆ ಒಂದು ನಿಷ್ಪಕ್ಷವಾದ ತನಿಖೆ ಆಗಬೇಕು ಯಾರೂ ಕೂಡ ಇಂಟರ್ಫಿಯರ್ ಆಗಬಾರದು ಮತ್ತೆ ನಮ್ಮ ಉಗ್ರಪ್ಪನವರು 202 ಬಗ್ಗೆ ಕೂಡ ಹೇಳಿದರು 202ನಲ್ಲಿ 3 ಹಂತಗಳಿವೆ ಒಂದು ದ ಅಕ್ಯೂಸ್ ಹ್ಯಾಡ್ ನಾಲೆಡ್ಜ್ ಆರ್ ರೀಸನ್ ಟು ಬಿಲೀವ್ ದಟ್ ಸಮ್ ಅಫೆನ್ಸ್ ಹ್ಯಾಡ್ ಬಿನ್ ಕಮಿಟೆಡ್ ಎರಡನೇ ಹಂತ ದಟ್ ಅಕ್ಯೂಸ್ ಹ್ಯಾಡ್ ಇಂಟೆನ್ಷನಲಿ ಒಮಿಟ್ ಟು ಗಿವ್ ಇನ್ಫಾರ್ಮೇಶನ್ ರೆಸ್ಪೆಕ್ಟಿಂಗ್ ಆಫ್ ದಟ್ ಅಫೆನ್ಸ್ ಅಂಡ್ ಅಕ್ಯೂಸ್ ಹ್ಯಾಸ್ ಲೀಗಲಿ ಬೌಂಡ್ ಟು ಗಿವ್ ದಟ್ ಇನ್ಫಾರ್ಮೇಶನ್ ಆರೋಪಿ